ಇದು ಸಂಪೂರ್ಣವಾಗಿ ಮಾಡ್ತಿರೋವಂಥ ಒಂದು ಷಡ್ಯಂತ್ರ. ಇವರು ದುರುದ್ದೇಶದಿಂದ ಮಾಡ್ತಿರೋವಂಥದ್ದು ಒಂಥರ ಹೇಳಿ ಮ್ಯಾಚ್ ಫಿಕ್ಸಿಂಗ್ ಆಯಿತು, ಮ್ಯಾಚ್ ಫಿಕ್ಸಿಂಗ್ ಆಯಿತು. ಶೆಡ್ಯೂಲ್ ಮಾಡಿ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ, ಪ್ಲ್ಯಾನ್ ಮಾಡಿದ್ರು. ಒಲಿ ಅಶ್ವಥ್ ನಾರಾಯಣ್ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಡೋಕ್ಕೆ ಪತ್ರಿಕಾಗೋಷ್ಠಿ ಕರೆದಿದ್ರಾ? ಯಾರು ಫಸ್ಟ್ ರಿಯಾಕ್ಷನ್ ಕೇಳಿದವರು ಅಶ್ವಥ್ ನಾರಾಯಣ್ ಅವ್ರ ಮೇಲೆ? ಯಾರು ಬಂದು ಕೇಳಿದಿರಾ ನಿಮಗೆ? ಯಾರು ನಿಮ್ಮ ಹತ್ರ ಪ್ರೂಫ್ ಇತ್ತಾ? ಯಾರು ರಿಯಾಕ್ಷನ್ ಕೇಳೋರು? ಎಷ್ಟು ಆರ್ಗನೈಸ್ಡಾಗಿ ಮಾಡಿದ್ದಾರೆ ಇದನ್ನು. ಇಟ್ ಈಸ್ ಕಂಪ್ಲೀಟ್ಲಿ ಆರ್ಗನೈಸ್ಡ್ ಕ್ರೈಮ್. ಇವತ್ತು ಶಿವಕುಮಾರ್ಗೆ ಅವರ ಬಂಡವಾಳಗಳನ್ನ ಬಿಚ್ಚಬೇಕು ಅಂದರೆ ಬಿಚ್ಚಕ್ಕೆ ಶುರು ಮಾಡ್ತೀನಿ. ಅದನ್ನು ಈಗ ಪ್ರಾರಂಭವನ್ನು ಕೇಳಿದ್ದಾರೆ. ಇವತ್ತಿಂದ ನಾನು ಅವರ ಬಂಡವಾಳ ಬಿಚ್ಚುವಂಥದ್ದನ್ನ, ಇವರು ಎಲ್ಲಿಂದ ಹೇಗೆ ಏನೇನು ಯಾವ್ಯಾವ ಹಂತದಲ್ಲಿ ಇವ್ರ ನಾಯಕರುಗಳು ಈ ಒಂದು ಕೊಳಕಲ್ಲೇ ತುಂಬಿ ತುಳುಗಿರುವಂಥ ಈ ಪಕ್ಷದಲ್ಲಿ ಪ್ರತಿಯೊಬ್ಬರನ್ನ ಜಾಲ ಬೀಳಿಸಲಿಕ್ಕೆ ನಾನು ತಯಾರಿದ್ದೀನಿ. ಇದಕ್ಕೆ ಪ್ರತಿ ಉತ್ತರ, ಇವತ್ತು ಭ್ರಷ್ಟಾಚಾರಿ ನನ್ನಂಥವನಿಗೇನೆ ಇವರು ಆಪಾದನೆಯನ್ನು ಮಾಡುವಂಥ ಧೈರ್ಯ ಮಾಡ್ತಾರಲ್ಲ. ಯಾವೊಬ್ಬ ವ್ಯಕ್ತಿ ಭ್ರಷ್ಟಾಚಾರಿ ರಹಿತವಾಗಿ ಬದುಕಿ ಜೀವನವನ್ನು ನಡೆಸಿ ಮುಂದೆ ಬಂದು ರಾಜಕೀಯವನ್ನು ಮಾಡ್ತಿರುವಂಥದ್ದು ಇದು ಸಂಪೂರ್ಣವಾಗಿ ಷಡ್ಯಂತ್ರ.